ಸೆಂಟರ್ ಬಿಜೆಪಿಗೆ ವಾಪಸ್ ಬರೋ ನ್ಯೂಸ್ ಸತ್ಯ ಸತ್ಯ ಸತ್ಯ. ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ವರದಿ ನಿಜ ಆಗ್ತಾ ಇದೆ. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿಗೆ ಬಿಜೆಪಿಯ ಹಿರಿಯ ನಾಯಕರ ರಿಯಾಕ್ಷನ್ ಸಿಕ್ಕಿದೆ. ಜಗದೀಶ್ ಶೆಟ್ಟರ್ ಅವರ ಬಿಜೆಪಿಗೆ ವಾಪಸ್ ಬರುವ ವರದಿಯನ್ನ ಮಾಡಿತ್ತು ಫ್ರೀಡಮ್ ಟಿವಿ. ಇದೀಗ ನಮ್ಮ ಸುದ್ದಿ ಖಚಿತಪಡಿಸಿದ ಕೆಎಸ್ ಈಶ್ವರಪ್ಪ, ನಾನು ಜಗದೀಶ್ ಶೆಟ್ಟರ್ ಜೊತೆ ಮಾತನಾಡಬೇಕು ಅಂದ್ಕೊಂಡಿದ್ದೀನಿ ಎಂದ ಈಶ್ವರಪ್ಪ. ವೈಯಕ್ತಿಕವಾಗಿ ನಾನು ಜಗದೀಶ್ ಶೆಟ್ಟರ್ ಜೊತೆ ಮಾತಾಡ್ತೀನಿ, ಜಗದೀಶ್ ಶೆಟ್ಟರ್ ನನ್ನ ಜೊತೆ ಬರೋದಕ್ಕೆ ಒಪ್ಪಬಹುದು ಅಂತಿದ್ದಾರೆ ಈಶ್ವರಪ್ಪ. ಶೆಟ್ಟರ್ ಅನ್ನ ಒಳಗೆ ತಗೋಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಈ ಹಿಂದೆ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು ಜಗದೀಶ್ ಶೆಟ್ಟರ್. ಗೋಹತ್ಯೆ ಕಾನೂನು ವಿಚಾರ ಆಗಿರ್ಬೋದು ಅಥವಾ ಮತಾಂತರ ವಿರುದ್ಧ ಆಗಿರ್ಬೋದು, ಬಿಜೆಪಿಯ ಕೆಲವೊಂದಿಷ್ಟು ನಿಲುವುಗಳು ಹಿಂದುತ್ವ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಬಿಜೆಪಿ ಜೊತೆಯಲ್ಲಿದ್ದರು. ಇದೇ ಶೆಟ್ಟರ್ ಈಗ ಕಾಂಗ್ರೆಸ್ನಲ್ಲಿ ಇರೋದಕ್ಕೆ ಇರುಸು ಮುರುಸನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಯಾವುದೋ ಒಂದು MLA ಸೀಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಪಕ್ಷವನ್ನು ಬಿಟ್ಟಿದ್ರು. ಈಗ ಅವ್ರ ಜೊತೆ ನಾನು ವೈಯಕ್ತಿಕವಾಗಿ ಈಶ್ವರಪ್ಪ ಆಗಿ, ನನಗೇನು ಬಿಜೆಪಿಯನ್ನು ಅಧಿಕಾರ ಕೊಟ್ಟಿಲ್ಲ ಅವ್ರ ಜೊತೆ ಮಾತಾಡಿ ಅಂತ, ಆದರೆ ವೈಯಕ್ತಿಕವಾಗಿ ನಾನು ಮಾತನಾಡ್ತೀನಿ ಶೆಟ್ಟರ್ ಜೊತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಈಶ್ವರಪ್ಪ ಘೋಷಣೆ ಮಾಡಿದ್ದಾರೆ, ಹೇಳಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಫ್ರೀಡಮ್ ಟಿವಿ ಈ ವಿಚಾರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಜಗದೀಶ್ ಶೆಟ್ಟರ್ಗೆ, ಜಗದೀಶ್ ಶೆಟ್ಟರ್ ಅವರನ್ನು ವಾಪಸ್ ಬಿಜೆಪಿಗೆ ಕರೆತರೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೆಲವೊಂದಿಷ್ಟು ಹುಬ್ಳಿ ಧಾರವಾಡದ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಕರ್ಕೋ ಬನ್ನಿ ವಾಪಸ್ ಬಿಜೆಪಿಗೆ ಅಂತ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿದ್ದಾವೆ. ಲೋಕಸಭಾ ಚುನಾವಣೆಗೂ ಮೊದಲೇ ಶೆಟ್ಟರ್ ಬಿಜೆಪಿಗೆ ವಾಪಸ್ ಬರಬಹುದು ಅನ್ನೋ ಸುದ್ದಿಯನ್ನು ಫ್ರೀಡಮ್ ಟಿವಿ ಪ್ರಸಾರ ಮಾಡಿತ್ತು. ಇದೀಗ ಈಶ್ವರಪ್ಪ ಕೂಡ ನಾನು ವೈಯಕ್ತಿಕವಾಗಿ ಮಾತನಾಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈಗ ಬಂದು ನಾನು ಕಾಂಗ್ರೆಸ್ ಸೇರ್ತೀನಿ ಅಂತಂದರೆ ಮನಸ್ಸೊಪ್ಪತ್ತಾ? ಒಂದು ಅವರ ತಂದೆ ಆತ್ಮ, ಎರಡನೇದು ಹಿಂದುತ್ವದ ವಿಚಾರದಲ್ಲಿ ಲಕ್ಷಾಂತರ ಜನ ತಪಸ್ಸು ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ. ಹಂಗಾಗಿ ಇವತ್ತು ಮೋದಿ ಪ್ರಧಾನಮಂತ್ರಿ ಆಗಿರೋದು, ಅನೇಕ 17 ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದಿರೋದು. ಹಿಂಗಿರ್ಬೇಕಾದ್ರೆ ತನಗೊಂದು MLA ಟಿಕೆಟ್ ಕೊಡಲಿಲ್ಲ ಅಂತ ಅಂದ್ಕೊಂಡು ಬೇಸರ ಮಾಡ್ಕೊಂಡು ಹೋಗಿದ್ದಾರೆ ಅಂತದಕ್ಕೋಸ್ಕರ ನನಗೆ ಅನಿಸುತ್ತೆ ನಾನು ಅವ್ರ ಹತ್ರ ಮಾತಾಡಬೇಕು ಅಂತಿದ್ದೀನಿ, ಒಪ್ಕೋಬಹುದು ಅನ್ನೋ ನಂಬಿಕೆ ನನಗಿದೆ. ಅಂಥವ್ರು ಆಗತ್ತೆ, ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರಂಗೆ ಆಗತ್ತೆ. ಜಗದೀಶ್ ಶೆಟ್ಟರು ಕೂಡ ನಮ್ಮ ಕುಟುಂಬದಲ್ಲಿದ್ದವರೇ, ಯಾವುದೋ ಕಾರಣಕ್ಕೆ ಹೋಗಿದ್ದಾರೆ ಹೊರಗಡೆ, ಮಾತುಕತೆ ನಡೆಸಿ ಒಳಗೆ ತಗೋಬೇಕು ಅಂತ ಆಸೆ ನಂದು. ಮತ್ತೆ ಹೇಳ್ತೀನಿ ನಾನು, ಇದು ಪಕ್ಷದ್ದಲ್ಲ, ನಮ್ಮ ಸಹಕಾರ ಬೇರೆ ಹೇಳಿದ್ರು ಅವ್ರದ್ದಲ್ಲ, ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು.